ಹಾಯ್ ವಿದ್ಯಾರ್ಥಿಗಳು, ಎನ್ಕರೇಜಿಂಗ್ ಅಕಾಡೆಮಿ ಯುನಿವರ್ಸಿಟಿಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, 5ನೇ ತರಗತಿ ಭಾಗ 1 ಅಧ್ಯಾಯ 5 ಭಿನ್ನ ರಾಶಿಗಳು, ಅದರಲ್ಲಿ ಅಭ್ಯಾಸ 5.3 ಮೊದಲನೇ ಪ್ರಶ್ನೆ, ಈ ಸರಣಿಯನ್ನು ಪೂರ್ಣಗೊಳಿಸಿರಿ. ಮೊದಲನೇ ಪ್ರಶ್ನೆ, 2 / 3 ಒಟ್ಟು 4 / 6 ಬಾಕ್ಸ್ / 9 ಇಕ್ವಲ್ ಟು 8 / ಬಾಕ್ಸ್. ಪರಿಹಾರ 2 / 3 ಇಲ್ಲಿ ಎಷ್ಟು ಗುಣಿಸಿದ್ದಾರೆ? 2 / 2 / 3 ಗುಣಿಸಿದ್ದಾರೆ. ಮುಂದಿಂದು 2 / 3 ಇಲ್ಲಿ 3 / 3 2 / 4 3 / 4. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ 2 / 3 ಇಕ್ವಲ್ ಟು 4 / 6 ಇಕ್ವಲ್ ಟು ಬಾಕ್ಸ್ / 9 ಇಕ್ವಲ್ ಟು 8 / ಬಾಕ್ಸ್. ಹಾಗಾದರೆ ವಿದ್ಯಾರ್ಥಿಗಳು 2 / 3 ಇಕ್ವಲ್ ಟು, ನೆಕ್ಸ್ಟ್ ಏನಂತ, 2 ಎಷ್ಟು ಗುಣಿಸಿದ್ದಾರೆ? 2. ಇಲ್ಲಿ 3 ಎಷ್ಟು ಗುಣಿಸಿದ್ದಾರೆ? 2. 2 / 4 3 / 6 3 / 9 7 / 6 8 ಇದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು 2 ಎಷ್ಟು ಗುಣಿಸಿದ್ರೆ? 8. 2 / 4 8. ಹಾಗಾದರೆ ವಿದ್ಯಾರ್ಥಿಗಳೇ ನಾವೇನು ಮಾಡಬೇಕು? ಇಲ್ಲಿ 4 ಗುಣಿಸಿದ್ರೆ ಇಲ್ಲಿ ಕೂಡ ಛೇದಕ್ಕೆ ಕೂಡ 4 ಗುಣಿಸಬೇಕು ವಿದ್ಯಾರ್ಥಿಗಳೇ. 3 / 4 = 12 ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆ, 5 / 7 ಇಕ್ವಲ್ ಟು ಬಾಕ್ಸ್ / 14 ಇಕ್ವಲ್ ಟು 15 / ಬಾಕ್ಸ್ ಇಕ್ವಲ್ ಟು ಬಾಕ್ಸ್ / 42. ಪರಿಹಾರ 5 / 7 ಇಕ್ವಲ್, ವಿದ್ಯಾರ್ಥಿಗಳಿಗೆ ಛೇದ ಎಷ್ಟಿದೆ? 14 ಇದೆ. ಹಾಗಾದರೆ ವಿದ್ಯಾರ್ಥಿಗಳು 7 / 14 7 / 14. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಛೇದಕ್ಕೆ ಏನು ಗುಣಿಸಿದ್ರು? ಅಂಶಕ್ಕೂ ಕೂಡ 15 ಗುಣಿಸಬೇಕು. 5 / 2 ಇಜ್ಕಲ್ ಟು, ಹಾಗಾದರೆ ವಿದ್ಯಾರ್ಥಿಗಳಿಗೆ 15 ಇದೆ. 5 / 15 5 / 3 = 15. ಹಾಗಾದರೆ ವಿದ್ಯಾರ್ಥಿಗಳಿಗೆ ಅಂಶಕ್ಕೆ ಎಷ್ಟು ಗುಣಿಸಿದ್ರು? ಛೇದಕ್ಕೂ ಕೂಡ ಅಷ್ಟೇ ಗುಣಿಸಬೇಕು. 7 / 3 ಇಕ್ವಲ್ ಟು, ಹಾಗಾದರೆ ವಿದ್ಯಾರ್ಥಿಗಳಿಗೆ 42 ಇದೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ 7 / 42 7 / 6 = 42. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟು ಗುಣಿಸಿದ್ರು? 5 / 6 ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಎಷ್ಟು ಬಂತು? 5 / 10 ಹೌದಲ್ವ ವಿದ್ಯಾರ್ಥಿಗಳೇ? ಇಲ್ಲಿ 7 / 3 = 21. ಹಾಗಾದರೆ ವಿದ್ಯಾರ್ಥಿಗಳು 7 / 6 = 42 5 / 6 = 30. ಎರಡನೇ ಪ್ರಶ್ನೆ, ಮುಂದಿನ 3 ಸಮಾನ ಭಿನ್ನ ರಾಶಿಗಳನ್ನು ಬರೆಯಿರಿ. ಹಾಗಾದರೆ ವಿದ್ಯಾರ್ಥಿ, ಮೊದಲನೇ ಪ್ರಶ್ನೆ 2 / 5 4 / 10. ಹಾಗಾದರೆ ಮುಂದಿನ ಇವು 3 ಭಿನ್ನ ರಾಶಿಗಳನ್ನು ಬರೆಯಬೇಕು ವಿದ್ಯಾರ್ಥಿಗಳೇ. ಪರಿಹಾರ 2 / 5. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ನೋಡಿ ಎಷ್ಟಿದೆ? 5 / 2 ಎಷ್ಟಿದೆ? 2 ಇದೆ. 5 / 2 = 10. ಇಲ್ಲಿ ಕೂಡ 2 / 2 ಇದೆ ವಿದ್ಯಾರ್ಥಿಗಳು, 4 ಆಯಿತು. ಹಾಗಾದರೆ ವಿದ್ಯಾರ್ಥಿಗಳು ಮುಂದಿನ 3 ಬರಿತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ 2 / 3 5 / 3 2 / 4 5 / 4 ಮುಂದಿನದು 2 / 5 ಇಲ್ಲಿ ಕೂಡ 5 / 5 ಮೊದಲಿದ್ದು ಇದೆ 2 / 5 4 / 10 ಇದೆ. ಅದರ ಮುಂದಿಂದು 2 / 3 = 6 5 / 3 = 15 ಅದರ ಮುಂದಿಂದು 2 / 4 = 8 5 / 4 = 20 ಅದರ ಮುಂದಿಂದು 2 / 5 = 10 5 / 5 = 25 ಎರಡನೇ ಪ್ರಶ್ನೆ, 3 / 8 6 / 16 ಮುಂದಿನ 3 ಸಮಾನ ಭಿನ್ನ ರಾಶಿಗಳನ್ನು ಬರೆಯಬೇಕು ವಿದ್ಯಾರ್ಥಿಗಳೇ. ಪರಿಹಾರ 3 / 8 ಇಲ್ಲಿ 3 / 2 6 8 / 2 = 16 ಇಕ್ವಲ್ ಟು ಇಲ್ಲಿ 3 / 3 8 / 3 ಅದಾದಮೇಲೆ 3 / 4 8 / 4 ಅದಾದಮೇಲೆ 3 / 5 8 / 5 ಇದ್ರೆ 3 / 8 6 / 16 3 / 9 8 / 3 = 24 3 / 4 = 12 8 / 4 = 32 3 / 5 = 15 8 / 5 = 40 ಮೂರನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಭಿನ್ನ ರಾಶಿಗಳು ಸಮಾನ ಆಗಿವೆಯೇ ಪರೀಕ್ಷಿಸಿ. ಹಾಗಾದರೆ ವಿದ್ಯಾರ್ಥಿಗಳು ಮೊದಲನೇ ಪ್ರಶ್ನೆ, 3 / 5 ಮತ್ತು 18 / 30 ಪರಿಹಾರ. ಹಾಗಾದರೆ ವಿದ್ಯಾರ್ಥಿಗಳು 3 / 5 ಅಂತ ಇದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ನಾವು ಏನು ಮಾಡಬೇಕು? ಸಮಾನ ಭಿನ್ನ ರಾಶಿಗಳಾಗಬೇಕಾದರೆ ಅಂಶಕ್ಕೂ ಕೂಡ ಅಷ್ಟೇ ಗುಣಿಸಬೇಕು, ಛೇದಕ್ಕೂ ಕೂಡ ಅಷ್ಟೇ ಗುಣಿಸಬೇಕು ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 3 / 18 3 / 18 ಹಾಗಾದರೆ ವಿದ್ಯಾರ್ಥಿಗಳು 30 ಇದೆ. 5 / 30 5 / 30 ಹಾಗಾದರೆ ವಿದ್ಯಾರ್ಥಿಗಳೇ ಅಂಶಕ್ಕೂ ಕೂಡ ಅಷ್ಟೇ ಗುಣಿಸಿದೆ, ಛೇದಕ್ಕೂ ಕೂಡ ಅಷ್ಟೇ ಗುಣಿಸಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದು ಸಮಾನ ಭಿನ್ನ ರಾಶಿ. ಆದ್ದರಿಂದ
ಇದು ಸಮಾನ ಭಿನ್ನರಾಶಿ ಆಗಿದೆ. ಬ್ರಾಕೆಟ್ನಲ್ಲಿ ಏನು ಬರ್ತಾರೆ ವಿದ್ಯಾರ್ಥಿಗಳೇ? ಹೌದು. ಎರಡನೇ ಪ್ರಶ್ನೆ, 12/17 ಮತ್ತು 8/20 ಪರಿಹಾರ. ಹಾಗಾದರೆ ವಿದ್ಯಾರ್ಥಿಗಳೇ 12/17 ಮತ್ತು 8/20 ಸಮಾನ ಭಿನ್ನರಾಶಿಗಳಲ್ಲ. ಮೂರನೇ ಪ್ರಶ್ನೆ, 2/7 ಮತ್ತು 7/21. 2/7 ಇಲ್ಲಿ 21 ಇದೆ, 7ಕ್ಕೆ 3ಲಿ ಗುಣಿಸಿದಾಗ 21 ಆಗುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ 2ಕ್ಕೂ ನಾವು 3 ಗುಣಿಸ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಬರುತ್ತೆ? 6/7 7/3 21 ಇದೆ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನಿದೆ, 6 ಇದೆಯಾ? ಇಲ್ಲಿ 7 ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ ಆದ್ದರಿಂದ 2/7 ಮತ್ತು 7/21 ಇದು ಸಮಾನ ಭಿನ್ನರಾಶಿಯಲ್ಲ. ನಾಲ್ಕನೇ ಪ್ರಶ್ನೆ, 5/11 ಮತ್ತು 25/55 ಪರಿಹಾರ. ಹಾಗಾದರೆ ವಿದ್ಯಾರ್ಥಿಗಳೇ 5/11 ಈಕ್ವಲ್ ಟು, ಹಾಗಾದರೆ ವಿದ್ಯಾರ್ಥಿಗಳು ಛೇದ 55, 11ಕ್ಕೆ ಎಷ್ಟಲೇ ಗುಣಿಸಿದರೆ 55 ಆಗುತ್ತೆ? 11 ಗುಣಲೆ 5ಕ್ಕೆ ಗುಣಿಸಿದರೆ 55 ಆಗುತ್ತೆ. ವಿದ್ಯಾರ್ಥಿಗಳೇ 25 ಇದೆ, 5ಕ್ಕೆ ಎಷ್ಟರಿಂದ ಗುಣಿಸಿದರೆ 25 ಬರುತ್ತೆ? 5ರಿಂದ ಗುಣಿಸಿದರೆ 25 ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ ಎರಡೂ ಕೂಡ ಸರಿಯಾಗಿದೆ. ಆದ್ದರಿಂದ 5/11 ಮತ್ತು 25/55 ಇದು ಸಮಾನ ಭಿನ್ನರಾಶಿಯಾಗಿದೆ. ಭಿನ್ನರಾಶಿಯಾಗಿದೆ ಅಥವಾ ಬ್ರಾಕೆಟ್ನಲ್ಲಿ ಬರ್ತೀರ ಹೌದು. ನಾಲ್ಕನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಅಂಶ ಮತ್ತು ಛೇದ ಇರುವಂತೆ 4/7 ಭಿನ್ನರಾಶಿಗೆ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, ಅಂಶ 16. ವಿದ್ಯಾರ್ಥಿಗಳೇ ಪರಿಹಾರ, ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 4/7 ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ ಅಂಶ 16 ಅಂತ ಹೇಳಿದರೆ 4ಕ್ಕೆ ಎಷ್ಟಲೇ ಗುಣಿಸಿದರೆ 16? 4ಕ್ಕೆ 4 ಗುಣಿಸಿದರೆ 16. ಹಾಗಾದರೆ ವಿದ್ಯಾರ್ಥಿಗಳೇ 7ಕ್ಕೆ ಎಷ್ಟು ಗುಣಿಸ್ತೀರಾ? 4 ಇಲ್ಲಿ ಗುಣಿಸ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳಿಗೆ 4 4 16, 7 4 28. ವಿದ್ಯಾರ್ಥಿ ಎರಡನೇ ಪ್ರಶ್ನೆ, ಅಂಶ 24. ಹಾಗಾದರೆ ವಿದ್ಯಾರ್ಥಿಗಳ ಪರಿಹಾರ, 4/7 ಈಕ್ವಲ್ ಟು, ಹಾಗಾದರೆ ವಿದ್ಯಾರ್ಥಿಗಳೇ 4ಕ್ಕೆ ಎಷ್ಟಲೇ ಗುಣಿಸಿದ್ರೆ 24 ಆಗುತ್ತೆ? 6ಲಿ ಗುಣಿಸಿದ್ರೆ 24 ಆಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ 7ಕ್ಕೆ ಕೂಡ ಏನು ಮಾಡಬೇಕು? ಇಲ್ಲಿ 6ಲಿ ಗುಣಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ 4 6ಲಿ 24, 7 6ಲಿ 47. ಮೂರನೇ ಪ್ರಶ್ನೆ, ಛೇದ 21 ಪರಿಹಾರ. ಇಲ್ಲಿ 4/7 ಈಕ್ವಲ್ ಟು 7 ಎಷ್ಟಲೇ 21 7 3ಲೆ 21. ಹಾಗಾದರೆ ವಿದ್ಯಾರ್ಥಿಗಳು 4ಕ್ಕೂ ನಾವಿಲ್ಲಿ ನೋಡಬೇಕು, 3 ಗುಣಿಸಬೇಕು. ವಿದ್ಯಾರ್ಥಿಗಳೇ 4 3ಲೆ 12 7 3ಲೆ 21. ನಾಲ್ಕನೇ ಪ್ರಶ್ನೆ, ಛೇದ 84 ಪರಿಹಾರ. 4/7 ಈಕ್ವಲ್ ಟು 7 ಗುಣಲೆ ಎಷ್ಟು 84? 7 ಗುಣಲೆ 12 84. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಮಾಡಬೇಕು? 4ಕ್ಕೆ 12ಲೆ ಗುಣಿಸಬೇಕು. ವಿದ್ಯಾರ್ಥಿಗಳೇ 4 12ಲೆ 48 7 12ಲೆ 84. ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.